ಕಾಂಗ್ರೆಸ್ ವಿರುದ್ಧ ಸಮರ ಸಾರಿರುವಂತಹ ಬಿಜೆಪಿಯೊಳಗೆ ಬಂಡಾಯದ ಬೆಂಕಿ ಹೊತ್ಕೊಂಡಿದೆ. ವಿಜೇಂದ್ರ ವಿರುದ್ಧ ಸಿಡಿದಿರುವಂತಹ ರಬಲ್ಸ್ ಪ್ರತ್ಯೇಕ ಪಾದಯಾತ್ರೆಯನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಬಂಡೆದವರ ವಿರುದ್ಧ ವಿಜೇಂದ್ರ ಕೂಡ ಗರಂ ಆಗಿದ್ದು ಹೈಕಮಾಂಡ್ ಜೊತೆಗೆ ಆರ್ಎಸ್ಎಸ್ ಪ್ರಮುಖರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಮೂಡ ಹಗರಣ ಖಂಡಿಸಿ ಮೈತ್ರಿ ಮೊಳಗಿಸಿದ್ದ ಮೈಸೂರು ಚಲೋ ಕೇಸರಿ ಪಡೆಯಲ್ಲಿ ಕದನದ ಕಿಡಿ ಹೊತ್ತಿಸಿದೆ. ಇದು ವಿಜಯೇಂದ್ರ ಮೈಲೇಜ್ ಹೆಚ್ಚಿಸಿಕೊಳ್ಳೋ ಯಾತ್ರೆ ಅಂತ ಅಸಮಾಧಾನದ ಹೊಗೆ ಎಬ್ಬಿಸಿದ್ದಾರೆ ರೆಬಲ್ಸ್. ಇಷ್ಟಕ್ಕೆ ಸುಮ್ಮನಾಗದೆ ಪ್ರತ್ಯೇಕ ಪಾದಯಾತ್ರೆ ಮಾಡಿ ಬಿಎಸ್ವೈ ಕುಟುಂಬಕ್ಕೆ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ವಾಲ್ಮೀಕಿ ಹಗರಣದ ವಿರುದ್ಧ ಸೆಪ್ಟೆಂಬರ್ 17 ಸಿಡಿದೇಳಲು ಮುಂದಾಗಿದ್ದಾರೆ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರಣಕಹಳೆ ಮೊಳಗಿಸಿ ಕಾಂಗ್ರೆಸ್ ಜೊತೆಗೆ ಬಿಎಸ್ವೈ ಬಣದ ವಿರುದ್ಧವೂ ಬಾಣ ಬಿಡಲು ತಯಾರಿಯಾಗ್ತಿದೆ. ಇದೇ ವಿಚಾರಕ್ಕೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾವು ಬೆಳಗಾವಿಯಲ್ಲಿ ನಡೆಸಿದ್ದು ಅತೃಪ್ತರ ಸಭೆಯಲ್ಲ, ವಾಲ್ಮೀಕಿ ಹಗರಣ ವಿರುದ್ಧ ಸೆಪ್ಟೆಂಬರ್ 17 ಪಾದಯಾತ್ರೆ ಮಾಡ್ತೀವಿ ಅಂದರು. ಹಿಂದುಳಿದ ಜಾತಿ ಜನಾಂಗಗಳಿಗೆ ಆಗಿರುವಂತಹ ಅನ್ಯಾಯ, ಇದ್ರ ಬಗ್ಗೆನೂ ಪಾದಯಾತ್ರೆನ ನಾವು ಮಾಡಬೇಕು. ಅದನ್ನು ನಾವು ಸೆಪ್ಟೆಂಬರ್ 17 ಅವರು ಪ್ರಾರಂಭ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆಯೋಣ, ಇದು ಬಿಜೆಪಿಯ ಒಂದು ಕಾರ್ಯಕ್ರಮ ಆಗಿರ್ತದೆ. ಬಂಡೆದ್ದವರ ವಿರುದ್ಧ ವಿಜಯೇಂದ್ರ ರಣರಣ. ಏನಿಲ್ಲ ಏನಿಲ್ಲ ಅಂತಾನೆ ಬಂಡಾಯದ ಬಾವುಟ ಹಾರಿಸ್ತಾ ಇರೋ ರೆಬಲ್ಸ್ ವಿರುದ್ಧ ವಿಜಯೇಂದ್ರ ಗರಂ ಆಗಿದ್ದಾರೆ. ರೆಬಲ್ಸ್ಗಳ ಜಾತಕ ಜಾಲಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಹೈಕಮಾಂಡ್ಗೆ ದೂರು ನೀಡಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಪಕ್ಷ ಸಂಘಟನೆ ಅಂದ್ರೆ ರೆಬಲ್ಸ್ ಸಭೆ ನಡೆಸಿದಂತೆ ಅಲ್ಲ, ಹಣಬಲ ಜನಬಲ ತಂತ್ರದ ಜೊತೆ ಪರಿಶ್ರಮ ಬೇಕು. ರಾಜ್ಯಾದ್ಯಂತ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು. ನಾಯಕತ್ವ ಒಪ್ಪದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ರೆಬಲ್ಸ್ಗಳಿಗೆ ಪಟ್ಟ ಕಟ್ಟಿ ಪಕ್ಷದ ಜವಾಬ್ದಾರಿ ನೀಡಿ, ನಾನು ಶಿಕಾರಿಪುರ ಕ್ಷೇತ್ರದ ಜನರ ಜೊತೆ ಇರ್ತೇನೆ, ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ, ಇಲ್ಲದಿದ್ರೆ ಅವರ ಬಾಯಿ ಮುಚ್ಚಿಸಿ, ಕೂಡಲೇ ಶಿಸ್ತು ಕ್ರಮ ಜರುಗಿಸಿ ಬಾಯಿಗೆ ಬೀಗ ಹಾಕಿ ಅಂತ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ವಿಜಯೇಂದ್ರ. ಪಾದಯಾತ್ರೆ ಯಶಸ್ವಿ. ರೆಬಲ್ ನಾಯಕರ ಬಂಡಾಯದ ಮಧ್ಯೆ ವಿಜಯೇಂದ್ರ ಇವತ್ತು ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾದ್ರು. ಕೇಶವ ಕೃಪಾದಲ್ಲಿ ಆರ್ಎಸ್ಎಸ್ ಪ್ರಮುಖ ಮುಕುಂದ್ ಅವರ ಜೊತೆ ಮಾತುಕತೆ ನಡೆಸಿದ್ರು. ವಿಜಯೇಂದ್ರ ಬಂದು ಹೋದ್ಮೇಲೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೇಶವ ಕೃಪಾಗೆ ಬಂದು ಹೋದ್ರು. ಬಿಜೆಪಿ ಒಳಗೆ ಏನಾಗ್ತಿದೆ ಅಂದ್ರೆ ಆರ್ ಅಶೋಕ್ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ದಾರೆ. ನೋಡಿ, ಬಳ್ಳಾರಿ ಪಾದಯಾತ್ರೆ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಎಲ್ಲರೂ ಹೇಳಿರುವಂಥದ್ದು ಕೇಂದ್ರದ ನಾಯಕತ್ವ ಅನುಮತಿ ಕೊಟ್ಟರೆ ನಾವು ಮಾಡ್ತೀರಿ ಅಂತ. ಕೇಂದ್ರ ನಾಯಕರ ಅನುಮತಿ ಕೊಟ್ಟರೆ ನಾವು ಕೂಡ ಭಾಗವಹಿಸ್ತೀವಿ. ಯತ್ನಾಳ್ ಅವ್ರನ್ನ ಹಲವಾರು ಬಾರಿ ರಮೇಶ್ ಜಾರಕಿಹೊಳಿಯವ್ರನ್ನ ಕೇಂದ್ರದ ನಾಯಕರು ಕರೆಸಿ ಮಾತಾಡಿದ್ದಾರೆ. ಸೊ ಅಲ್ಲೇನಾಯಿತು ಅಂತ ನನಗೂ ಗೊತ್ತಿಲ್ಲ. ಪ್ರತ್ಯೇಕ ಪಾದಯಾತ್ರೆಗೆ ಸಜ್ಜಾಗಿರೋ ರೆಬಲ್ಸ್ಗೆ ಹೈಕಮಾಂಡ್ ಬಿಸಿ ಮುಟ್ಟಿಸುತ್ತ ಅಥವಾ ರೆಬಲ್ಸ್ ಪಾದಯಾತ್ರೆಗೂ ವರಿಷ್ಠರು ಬೆಂಬಲ ಕೊಡ್ತಾರಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, News 18. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.